ಆತ್ಮೀಯ ವೀಕ್ಷಕರೇ, ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ 9ನೇ ತರಗತಿಯ ಬಹುಪದೋಕ್ತಿಗಳು ಪಾಠ ಅದನ್ನು ಮುಂದುವರಿಸ್ತಾ ಇದ್ದೀನಿ. ಅಭ್ಯಾಸ 2.1 ಈಗ ಆಲ್ರೆಡಿ ನೀವು ಕೇಳಿದ್ದೀರಾ. ಸೊ ಇದು ಅದರ ಮುಂದುವರಿದ ಭಾಗ. ಅಭ್ಯಾಸ 2.2 ನಿಮಗೆ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಳೆದ ವಿಡಿಯೋವನ್ನು ನೀವು ನೋಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿದ್ದೀನಿ, ನೋಡ್ಬೋದು. ಈಗೇನು ಹೈಸ್ಕೂಲ್ ವಿದ್ಯಾರ್ಥಿಗಳು 9ನೇ ತರಗತಿ ಓದ್ತಿರ್ತಕ್ಕಂಥವ್ರು ಗಣಿತ ವಿಷಯಕ್ಕಾಗಿ ಎಲ್ಲಾದರೂ ಟ್ಯೂಟೋರಿಯಲ್ಗೆ ಹೋಗಬೇಕು ಅಥವಾ ಕಲೀಲಿಕ್ಕೆ ಇನ್ನೂ ಶಾಲೆಗಳು ಪ್ರಾರಂಭವಾಗಿಲ್ಲ ಅಂತಕ್ಕಂಥ ನಿಮ್ಮ ಚಿಂತೆಯನ್ನು ದೂರ ಮಾಡಲಿಕ್ಕೆ ಈ ಒಂದು ಸಣ್ಣ ಪ್ರಯತ್ನ. ನಾನು ಕೂಡ ಕಲಿಯೋದ್ರ ಜೊತೆಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇದನ್ನು ಸ್ವಲ್ಪ ನೀಟಾಗಿ ಅಂದರೆ ಮಕ್ಕಳ ಮಟ್ಟಕ್ಕೆ ಅರ್ಥವಾಗುವಂತೆ ನಾನು ವಿವರಣೆ ಮಾಡ್ತಾ ಹೋಗ್ತೀನಿ. ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಆದಾಗ್ಯೂ ಕೂಡ ನೀವು ಶಿಕ್ಷಕರಾಗಿರೋದ್ರಿಂದ ನನ್ನ ಸಣ್ಣ ಪುಟ್ಟ ಲೋಪಗಳನ್ನು ನೀವು ಮನ್ನಿಸ್ತೀರಿ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಸಾಕಷ್ಟು ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳಿಗೆ ಯಾವಾಗಲೂ ಕೂಡ ನಾವು ಸ್ವಾಗತವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅಭ್ಯಾಸ 2.2 ಇದು ಪಾಲಿನಾಮಿಯಲ್ಸ್ ಅಥವಾ ಬಹುಪದೋಕ್ತಿಗಳು ಅಂತಕ್ಕಂಥ ಒಂದು ಪಾಠದ ಮೇಲೆ ಬರುತ್ತೆ. ಸೊ ಇಲ್ಲಿ ಇದು ನೋಡ್ಬೋದು, ಪ್ರಶ್ನೆ ಈ ಥರ ಇದೆ. ಎಕ್ಸ್ನ ಬೆಲೆಯು ಈ ಕೆಳಗಿನಂತಿದ್ದಾಗ ಬಹುಪದೋಕ್ತಿ 5x-4x² + 3 ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಈ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ ಏನಿದೆ ಇದನ್ನು ನಾವು ಬರ್ಕೊಂಡು ಇಲ್ಲಿ x = 0, x = -1, x = 2 ಇದರ ವ್ಯಾಲ್ಯೂಸನ್ನು ನಾವು ಕಂಡುಹಿಡಿಬೇಕಾಗತ್ತೆ. ತುಂಬ ಸಿಂಪಲ್ ಮತ್ತು ಈಸಿ ಆಗಿದೆ ಕೂಡ. ಸೊ ಈ ಲೆಕ್ಕವನ್ನು ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ಮೊದಲಿಗೆ ನಾವೇನು ಮಾಡಬೇಕಂದ್ರೆ ಕೊಟ್ಟಿರ್ತಕ್ಕಂಥ ಈ ಕ್ವಶನನ್ನು ಹಾಗೆ ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ, 5x - 4x² + 3. ಅದರಲ್ಲಿ ಮೊದಲನೇದು x = 0 ಅಂತ ಕೊಟ್ಟಿದ್ದಾರೆ. ಸೊ ಈ ಬೆಲೆಯನ್ನು, ಈ ಒಂದು ಬೆಲೆಯನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 5 × 0 - 4 × 0² + 3. ಅಂದರೆ ನಾನೇನು ಮಾಡಿದ್ದೀನಿ, ಮೊದಲನೇ ಲೆಕ್ಕವನ್ನು ನಾನು ನಿಧಾನಕ್ಕೆ ತೋರಿಸ್ತೀನಿ, ಸೆಕೆಂಡ್ ಮತ್ತು ಥರ್ಡನ್ನು ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕು, ಎಕ್ಸ್ ಇರ್ತಕ್ಕಂಥ ಜಾಗದಲ್ಲಿ 0 ಹಾಕ್ತಾ ಇದ್ದೀನಿ ಅಷ್ಟೇ. 5×5 ಎಕ್ಸ್ ಜಾಗದಲ್ಲಿ 0 - -4 ಇನ್ನು x² ಅಂತಿದೆ, 0² + 3. ಈಗ 0 ನೀವು ಏನೇ ಗುಣಾಕಾರ ಮಾಡಿದರೂ ಕೂಡ 0 ಬರುತ್ತೆ. ಇನ್ನು 0² ಅಂದರೆ 0, 0 ಗುಣಿಸಿದರೆ 0 ಆಗುತ್ತೆ. ಇನ್ನು +3 ಹಾಗೆ ಉಳಿಯುತ್ತೆ. ಹಾಗಾಗಿ ಇದರ ಬೆಲೆ +3, 0 - 0 + 3 ಅಂತ ಇದೆ. ಸೊ 3 ಇದರ ಒಂದು ಉತ್ತರ ಆಯಿತು. ಅಂದರೆ ನಾವು ಇದನ್ನು ಮಾಡಿದ್ವಿ. ಈಗ x = 0 ಕೊಟ್ಟಾಗ ಬೆಲೆಯನ್ನು ಕಂಡುಹಿಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಕೊಟ್ಟಿದ್ದಾರೆ x = -1 ಅಂತ. ಮೊದಲೇ ಮತ್ತೆ ಈ ಕ್ವಶನನ್ನು ಬರ್ಕೊಳ್ಳಿ, 5x - 4x² + 3 ಅಂತ ಹೇಳಿ. ಸೊ ಇದನ್ನು ಬರ್ಕೊಂಡ್ಮೇಲೆ ನೀವು ಇದಕ್ಕೆ ಆ್ಯಕ್ಚುಲಿ ಹೇಗೆ ಮಾಡಬೇಕು ಅಂತ ನೋಡಿ. ಏನಪ್ಪ ಅಂತ ಹೇಳಿದ್ರೆ ಅದು ತುಂಬ ಸಿಂಪಲ್ಲು. ಎಕ್ಸ್ ಜಾಗದಲ್ಲಿ -1 ಹಾಕಬೇಕು. x = -1 - 4 × -1² + 3 ಅಂತ ಆಗುತ್ತೆ. ಇಲ್ಲಿ -+(-5), ಇಲ್ಲಿ -1² ಅಂದರೆ ಅದು -1 × -1 ಅಂದರೆ +1 ಆಗುತ್ತೆ. ಸೊ -(-+1)(1) ಆಗುತ್ತೆ. +1 × 4 - 4 ಆಗುತ್ತೆ. +3 ಇದರ ಬೆಲೆಯನ್ನು, -4 - -5 ಅಂದರೆ -9 - 9 3 ಕಳೆದ್ರೆ -6 ಉತ್ತರ ಬರುತ್ತೆ. ಸೊ ಗೊತ್ತಾಯ್ತಲ್ಲ ಹೇಗೆ ಅಂತೇಳ್ಬಿಟ್ಟು. ತುಂಬ ಸಿಂಪಲ್, ನೀವು ಆ ಲೆಕ್ಕವನ್ನು ಮಾಡಲಿಕ್ಕೆ ಬಹಳ ಈಸಿಯಾದ ಮೆಥಡ್ಗಳನ್ನು ನೀವು ಫಾಲೋ ಮಾಡ್ಬೋದು. ಸೊ ಹಾಗೆ ಇನ್ನೊಂದು ಲೆಕ್ಕ ಇದೆ, x = 2 ಅಂತ ಹೇಳಿ, ಅದನ್ನು ಕೂಡ ಮಾಡಿ. ಸೇಮ್ ಈ ಕ್ವಶನನ್ನು ಬರೀರಿ. ಥರ್ಡ್ ಒನ್ನದು ಏನು, x = 2, ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. 5x - 4x² + 3 ಅಂತ ಇದೆ. ಸೊ 5 × 2 - 4 × x² ಅಂದರೆ 2² + 3 ಆಗುತ್ತೆ, ಹೌದಾ? ಸೊ ಅದನ್ನು ನೀವು ಕಂಟಿನ್ಯೂ ಮಾಡಿದ್ರೆ ನೀವು 5 × 2 = 10, ಇಲ್ಲಿ 2 × 2 = 4 ಆಗುತ್ತೆ, 4 × 4 = 16 + 3 ಆಗುತ್ತೆ. ಅಲ್ಲಿ ನೋಡಿ 10, 13, 13 ಪ್ಲಸ್ ಇರೋದನ್ನ ಕೂಡ್ಕೊಳ್ತೀನಿ, -16. ಇಲ್ಲಿ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲಿಗೆನೆ 10 - 16 ಕಳೆಯಕ್ಕೆ ಬರಲ್ಲ, 16 - 10 ಕಳೆಯೋಣ, 6 ಬಂದುಬಿಡುತ್ತೆ, 6 × 3 = 9 ಅಂತ ಉತ್ತರ ಬರೀತಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಆ ರೀತಿಯಾದ ಮಿಸ್ಟೇಕ್ಸನ್ನು ನೀವು ಮಾಡ್ತೀರಾ. ಹಾಗಾಗಿ ನೀವು ಅದನ್ನು ಯೋಚನೆ ಮಾಡಿ ಮಾಡಿ ಪ್ಲಸ್ ಇರೋದನ್ನ ಕೂಡ್ಕೊಳ್ಳಿ. 13 - 13, ಇಲ್ಲಿ 16 - 13 ಕಳೆಯೋಕ್ಕಾಗೋದಿಲ್ಲ. ಆದಾಗ್ಯೂ ಕೂಡ ದೊಡ್ಡದರಲ್ಲಿ ಚಿಕ್ಕದನ್ನು ಕಳೀರಿ. 16 - 13 ಹೋದರೆ 3 ಬರುತ್ತೆ, ದೊಡ್ಡದಕ್ಕೆ ಮೈನಸ್ ಇರೋದ್ರಿಂದ -3 ಅಂತ ಉತ್ತರ ಬರೀರಿ. ಸೊ ಗೊತ್ತಾಯ್ತಲ್ಲ, ಈ ಥರ ತುಂಬ ಸಿಂಪಲ್ಲಾಗಿ ನೀವು ಲೆಕ್ಕವನ್ನು ಬಿಡಿಸ್ಬೋದು. ಹಾಗೆಯೇ ಮುಂದಿನ ಲೆಕ್ಕವನ್ನು ನೋಡೋಣ. ಇದು ಸೆಕೆಂಡ್ ಮೈನು. ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗೂ
p of 0, p of 1 ಮತ್ತು p of 2 ಇವುಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಮೊದಲನೇ ಒಂದು ಲೆಕ್ಕವನ್ನು ಇಲ್ಲಿ ಬರೆದಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ p of y is equal to y cube minus y plus 1 ಅಂತ ಇದೆ. ಸೊ ಇದಕ್ಕೆ ನಾನು p of 0, p of 1, p of 2 ಅನ್ನು ಕಂಡುಹಿಡಿಯಬೇಕು. ಮೊದಲು p of 0 ಅನ್ನು ಕಂಡುಹಿಡಿಯೋಣ. ಸೊ p of 0 is equal to 0 to the power of 3 minus 0 plus 1. 0 to the power of 3 ಅಂದ್ರೂ 0ನೇ 0ನೇ ಪ್ಲಸ್ 1 ಕೂಡಿದ್ರೆ ಒಂದೇ ಅದರ ಉತ್ತರ, ಹೌದಲ್ವಾ. ನೆಕ್ಸ್ಟ್ p of 1 ಅನ್ನು ಕಂಡುಹಿಡಿಯೋಣ. ಸೊ p of 1 is equal to y ಜಾಗದಲ್ಲಿ 1 ಹಾಕಿ 1 ಟು ದಿ ಪವರ್ ಆಫ್ 3 ಮೈನಸ್ 1 ಪ್ಲಸ್ 1. ಒಂದರ ಘಾತ 3 ಅಂದರೆ ಒಂದೇ ಆಗುತ್ತೆ, ಮೈನಸ್ 1 ಪ್ಲಸ್ 1 ಇವೆರಡು ಕ್ಯಾನ್ಸಲ್ ಆದರೆ 1 ಅಷ್ಟೇ ಉಳಿಯುತ್ತೆ, ಉತ್ತರ 1. ಓಕೆನಾ. ನೆಕ್ಸ್ಟ್ p of 2 ಕಂಡುಹಿಡಿಯಬೇಕಂತೆ, ಬರೀರಿ p of 2 is equal to y ಕ್ಯೂಬ್ ಅಂತಾರೆ 2 ಕ್ಯೂಬ್ ಮೈನಸ್ ಮೈನಸ್ಗೆ ಮೈನಸ್ y ಅಂದರೆ 2 ಪ್ಲಸ್ 1. 2 ಕ್ಯೂಬ್ ಅಂದರೆ 2 4 4 ಇರಲ್ಲ 8 ಮೈನಸ್ ಇದು ಕೆಲವರು 2 3 6 ಅಂತ ಬರೆದು ಬಿಡ್ತೀರಾ. ಸೊ ಹಾಗಾಗಿ ಅದನ್ನು ನೆನ್ಪಿಟ್ಕೊಳ್ಳಿ, 2 ರ ಘಾತ 3 ಅಂತ ಹೇಳಿದರೆ ನೀವು 2ನ್ನು 3 ಬಾರಿ ಗುಣಿಸ್ಬೇಕು, 2 ಇರಲ್ಲ 4 4 ಇರಲ್ಲ 8. ಸೊ ಗೊತ್ತಾಯ್ತಲ್ಲ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೈನಸ್ 2 ಪ್ಲಸ್ 1. ನಾನಾಗಲೇ ಹೇಳ್ದಂಗೆ ಪ್ಲಸ್ 8 ಪ್ಲಸ್ 1 ಕೂಡಿದ್ರೆ 9 ಮೈನಸ್ 2 ಆಗುತ್ತೆ, 9ರಲ್ಲಿ 2 ಹೋದರೆ ಎಷ್ಟು 7, ಉತ್ತರ 7 ಬಂತು. ಸೊ ನೋಡಿ ಇದು 1 1 1 7 ಪಿ ಆಫ್ 0, ಪಿ ಆಫ್ 1, ಪಿ ಆಫ್ 2 ಕಂಡುಹಿಡಿದಿದ್ದೀವಲ್ವಾ. ಸೊ ನೆಕ್ಸ್ಟ್ ಲೆಕ್ಕ ನೋಡೋಣ. ಅಕಸ್ಮಾತ್ ಇಲ್ಲಿ ವೈ ಕ್ಯೂಬ್ ಇರೋ ಬದಲಿಗೆ ವೈ ಸ್ಕ್ವೇರ್ ಇರ್ಬೋದು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ವೈ ಸ್ಕ್ವೇರ್ ಇದೆ, ನಾನು ಇಲ್ಲಿ ವೈ ಕ್ಯೂಬ್ ತೊಗೊಂಡಿದ್ದೀನಿ. ವೈ ಸ್ಕ್ವೇರ್ ತೊಗೊಂಡಿದ್ರೆ ಇದೇನಾಗುತ್ತೆ, 2 ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ ಅಂದರೆ 4 ಆಗುತ್ತೆ, 4 ಮೈನಸ್ 2 ಪ್ಲಸ್ 1 ಅದರ ವ್ಯಾಲ್ಯೂ 3 ಬರುತ್ತೆ. ಸೊ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಸ್ಕ್ವೇರ್ ಇದೆ, ನಾನು ಇಲ್ಲಿ ಕ್ಯೂಬ್ ಮಾಡಿದ್ದೀನಿ. ಸೊ ಮೆಥಡನ್ನು ಅರ್ಥ ಮಾಡ್ಕೊಳ್ಳೋಣ, ಯಾವುದೇ ಲೆಕ್ಕವನ್ನು ಕೂಡ ನಾವು ಈಸಿಯಾಗಿ ಬಿಡಿಸ್ಬೋದು. ಮುಂದಿನ ಲೆಕ್ಕ ಮಾಡೋಣ. ಸೊ ನೆಕ್ಸ್ಟ್ ಲೆಕ್ಕ ಇಲ್ಲಿ ಕೂಡ ನಾವು ಪಿ ಆಫ್ 0, ಪಿ ಆಫ್ 1 ಮತ್ತು ಪಿ ಆಫ್ 2 ವ್ಯಾಲ್ಯೂಸನ್ನು ಕಂಡುಹಿಡಿಬೇಕು. ಮೊದಲಿಗೆ ಪಿ ಆಫ್ 0 ಕಂಡುಹಿಡಿಯೋಣ. ಟಿ ಜಾಗದಲ್ಲಿ 0 ಹಾಕ್ತಾ ಇದ್ದೀನಿ. ಸೊ 2 ಪ್ಲಸ್ 0 ಪ್ಲಸ್ 2 ಇಂಟು 0 ಸ್ಕ್ವೇರ್ ಮೈನಸ್ 0 ಕ್ಯೂಬ್ ಅಂತ ಆಗುತ್ತೆ. ಟಿ ಜಾಗದಲ್ಲೆಲ್ಲ ನಾನೇನು ಹಾಕಿದ್ದೀನಿ, 0 ಹಾಕಿದ್ದೀನಿ. ಓಕೆನಾ. ಸೊ ಈಗ ಇದ್ರ ಬೆಲೆ ಕಂಡುಹಿಡೀರಿ. 2 0 ಅಂದರೆ 0ನೇ, ಇದು 0ನೇ, ಇದು 0ನೇ ಅಲ್ವಾ. 0 ದಟ್ ಈಸ್ ಈಕ್ವಲ್ ಟು 2 ಆಗುತ್ತೆ, ಅದರ ಬೆಲೆ 2 ಆಗುತ್ತೆ. ನೆಕ್ಸ್ಟ್ ಪಿ ಆಫ್ 1 ಕಂಡುಹಿಡೀರಿ. ಪಿ ಆಫ್ 1 ಈಸ್ ಈಕ್ವಲ್ ಟು 2 ಪ್ಲಸ್ ಟಿ ಜಾಗದಲ್ಲಿ 1. ನೋಡಿ ಈ ಕ್ವೆಶನ್ ನೋಡಬೇಕು, ನಾನು ಹೇಳೋದನ್ನು ನೋಡಬೇಕು, ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತದೆ. ಇನ್ನು ಪ್ಲಸ್ 2 ಇಂಟು 1 ಸ್ಕ್ವೇರ್ ಮೈನಸ್ 1 ಕ್ಯೂಬ್ ಆಗುತ್ತೆ, ಹೌದಲ್ಲ. ಇನ್ನು 2 1 3 ಡೈರೆಕ್ಟಾಗಿ ಬರೀತಾ ಇದ್ದೀನಿ. ಇಲ್ಲಿ 1 ಅಂದರೆ 1, 2 1 ಸ್ಕ್ವೇರ್ ಅಂದರೆ ಒಂದೇ ಆಗುತ್ತೆ, 1 2 2 ಮೈನಸ್ 1 ಟು ದಿ ಪವರ್ ಆಫ್ 3 ಅಂದರೆ 1ನೇ ಆಗುತ್ತೆ. ಸೊ ಇಲ್ಲಿ ಕೂಡಿ 3 2 5, 5ರಲ್ಲಿ 1 ಹೋದರೆ ಎಷ್ಟು, 4, ಉತ್ತರ 4 ಬಂತು. ಇನ್ನೊಂದಿದೆ ಪಿ ಆಫ್ 2 ಕಂಡುಹಿಡಿಬೇಕು ನೀವು. ಸೊ ಬರ್ಕೊಳ್ಳಿ, ಪಿ ಆಫ್ 2 ಈಸ್ ಈಕ್ವಲ್ ಟು 2 ಹಾಗೆ ಬರ್ಕೊತೀನಿ, ಪ್ಲಸ್ ಟಿ ಜಾಗದಲ್ಲಿ 2 ಪ್ಲಸ್ 2 ಇಂಟು 2 ಟು ದಿ ಪವರ್ ಆಫ್ 2 ಮೈನಸ್ 2 ಟು ದಿ ಪವರ್ ಆಫ್ 3. ಓಕೆನಾ. 2 ಪ್ಲಸ್ 2 ಪ್ಲಸ್ 2 4 4 ಇರಲ್ಲ 8. ನೋಡಿ ಮೈನಸ್ 2 ಘಾತ 3 ಅಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ 8. ಈ 8 8 ಕ್ಯಾನ್ಸಲ್ ಆಯಿತು, 2 2 ಕೂಡಿಸಿದ್ರೆ 4 ಉತ್ತರ ಬಂತು. ಸೊ ತುಂಬ ಈಸಿ ಅಲ್ವಾ. ಇದೇ ಥರ ನೀವು ಬೇರೆ ಬೇರೆ ಲೆಕ್ಕಗಳನ್ನು ಕೂಡ ಬಿಡಿಸ್ಬೋದು. ಸೊ ನೆಕ್ಸ್ಟ್ ಲೆಕ್ಕ ಕೊಟ್ಟಿದ್ದಾರೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ಇದೆ. ಇಲ್ಲಿ ನಾವು ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು, ಆಗಲೇ ನಾನು ಹೇಳ್ದಂಗೆ 0 ಮತ್ತು 1 ಮತ್ತು 2 ಆ 3 ವ್ಯಾಲ್ಯೂಸನ್ನು ಹಾಕೋಣ. ಮತ್ತು ಪಿ ಆಫ್ 0 ಕಂಡುಹಿಡೀರಿ, 0 ಟು ದಿ ಪವರ್ ಆಫ್ 3 ಅಂದರೆ 0ನೇ. ನೆಕ್ಸ್ಟ್ ಪಿ ಆಫ್ 1 ಕಂಡುಹಿಡೀರಿ, 1 ಟು ದಿ ಪವರ್ ಆಫ್ 3 ಅಂದರೆ 1 ಇಂಟು 1 ಇಂಟು 1 3 ಟೈಮ್ಸ್, ಅದು ಕೂಡ 1. ಇನ್ನು ಪಿ ಆಫ್ 2 ತೊಗೊಂಡ್ರೆ 2 ಟು ದಿ ಪವರ್ ಆಫ್ 3 ಆಗುತ್ತೆ, ದಟ್ ಈಸ್ 8. ಐ ಆಲ್ರೆಡಿ ಶೋ ಯು, ಅಂದರೆ ನಿಮಗೆ ಆಲ್ರೆಡಿ ನಾನು ಅದನ್ನು ತಿಳಿಸ್ಕೊಟ್ಟಿದ್ದೀನಿ, ಅಂದರೆ 2ನ್ನು 3 ಬಾರಿ ಗುಣಿಸ್ಬೇಕು ಅಂತ. ಈಸಿ ಅಲ್ವಾ. ಸೊ ಈ ಲೆಕ್ಕ ಇದೆ, ಐ ಹೋಪ್ ನೀವು ಕೂಡ ಇದನ್ನು ಮಾಡ್ತೀರಾ ಅಂತ. ನೀವೇ ಮಾಡಿ, ನಾನು ನಿಮಗೆ ಆನ್ಸರ್ಸನ್ನು ಹೇಳ್ತೀನಿ. ಪಿ ಆಫ್ 0 ಬೆಲೆ ಏನು ಬರುತ್ತೆ ಅಂತ ಹೇಳಿದರೆ ನೀವು ಟ್ರೈ ಮಾಡಬೇಕು, ಟ್ರೈ ಮಾಡಿದ ನಂತರನೇ ಮಾಡಬೇಕು. ನಾನೆಲ್ಲವನ್ನು ನಿಮಗೆ ತೋರಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ, ಆದರೆ ಕಡಿಮೆ ಸಮಯ ಇರೋದರಿಂದ ಇದನ್ನು ನೀವು ನಿಮ್ಮ ಸ್ವಂತ ನಾಲೆಡ್ಜಿಂದ ಇದನ್ನು ಮಾಡಿ, ಮಕ್ಕಳಿಗೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದ್ರಿಂದ ನಿಮ್ಮ ಕಮೆಂಟ್ಸ್ಗೆ ನಾನು ನೇರವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತೇನೆ. ಸೊ ನೀವು ಕಮೆಂಟ್ಸ್ ಮಾಡಿ, ಸರ್ ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ, ಅಥವಾ ನಾನು 8th ಓದ್ತಾ ಇದ್ದೀನಿ, ನನಗೆ ಮ್ಯಾಥ್ಸ್ ಈಸಿ ಆಗ್ತಿದೆ ಅಥವಾ ಕಷ್ಟ ಆಗ್ತಾಯಿದೆ ಅಥವಾ ಇನ್ನೂ ಸ್ಲೋ ಹೇಳ್ಕೊಡಿ, ಆ ಥರ ಮಾಡಬೇಕು. ದಿಸ್ ಈಸ್ ಹೋಮ್ವರ್ಕ್ ಫಾರ್ ಯು, ಇದು ನಿಮಗೊಂದು ಹೋಮ್ವರ್ಕ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ವ್ಯಾಲ್ಯೂಸು,
p of x ಕೊಟ್ಟಿದ್ದಾರೆ x minus 1 x plus 1 ಅಂತ ಇದೆ ಹೌದಾ ಇಲ್ಲಿ ನೀವು p of 0 ಎಷ್ಟು ಬರುತ್ತೆ ಮಾಡಿದ ಮೇಲೆ ನಿಮಗೆ ಆನ್ಸರ್ ಬರೋದು minus 1 ಬರುತ್ತೆ ಇನ್ನ p of 1 ಎಷ್ಟು ಬರುತ್ತೆ ಅಂದ್ರೆ 0 ಬರುತ್ತೆ ಹಾಗೆ p of 2 3 ಬರುತ್ತೆ ಸೋ ಮಾಡ್ ನೋಡಿ ಯಾಕಂದ್ರೆ ನಿಮ್ಮ ಹೋಮ್ ವರ್ಕ್ ಸರಿ ಇದೆ ಇಲ್ಲ ಅಂತ ಹೇಳಿಬಿಟ್ಟು ನೀವು ಇಲ್ಲಿ ಚೆಕ್ ಮಾಡ್ಕೊಬಹುದು ಗವರ್ನಮೆಂಟ್ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಎನ್ಸಿಇಆರ್ಟಿ ಸಿಲೆಬಸ್ ಇದು ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಲೆಕ್ಕವನ್ನ ನೋಡಬಹುದು ಈಜಿಯಾಗಿ ಬಿಡಿಸಬಹುದು ಓಕೆನಾ ಸೋ ಇದನ್ನ ಬಿಡಿಸಿ ನಿಮಗೆ ಉತ್ತರ ಈಜಿಯಾಗಿ ಗೊತ್ತಾಗುತ್ತೆ ನಾನು ಮುಂದಿನ ಮೇನ್ ಗೆ ಹೋಗ್ತೀನಿ ಸೋ ಮುಂದಿನ ಮೇನ್ ಈ ತರ ಇದೆ ಅದೇನಪ್ಪಾ ಅಂತ ಹೇಳಿದ್ರೆ ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸಿದಂತ ಬಹುಪದೋಕ್ತಿಗಳ ಶೂನ್ಯತೆಗಳೇ ಎಂದು ಪರಿಶೀಲಿಸಿ ಅಂತ ಕೇಳಿದ್ದಾರೆ ಈಗ ಶೂನ್ಯತೆಗಳು ಅಂದ್ರೆ ಅದರ ಪರಿಹಾರಗಳೇ ಅಂತ ನಾವು ಕಂಡುಹಿಡಿಯಬೇಕು ಅಂದ್ರೆ ಅದಕ್ಕೆ ನಾವು x ಗೆ ಈಗ ಇಲ್ಲಿ x -1/3 ಕೊಟ್ಟಿದ್ದಾರೆ p of x ಒಂದು ಈ ಸಮೀಕರಣವನ್ನ ಕೊಟ್ಟಿದ್ದಾರೆ ಅಲ್ವಾ ಈ ಸಮೀಕರಣದಲ್ಲಿ x ನ ಬೆಲೆಯನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಉತ್ತರ 0 ಬರುತ್ತಾ ಅಂತ ನಮ್ಮ ಅವರ ಪ್ರಶ್ನೆ ಶೂನ್ಯತೆಗಳೇ ಎಂದು ಪರೀಕ್ಷಿಸಿ ಅಂತ ಕೇಳಿದ್ದಾರೆ ಮಾಡಣ ಹಾಗಾದ್ರೆ ಒಂದೊಂದೇ ಲೆಕ್ಕವನ್ನ ಇದನ್ನ ಮಾಡಣ ಸೋ p of -1/3 इजीक्वल टू मूरु इंटू -1/3 एक्स जगदली -1/3 हाकि ब्राकेट हाकबेकंद्रे माइनस इदे मत्ते अदु फ्राक्शनल इदे न्यूमरेटर डिनोमिनेटर अंश मत्तु छेद एल्ल बरीबेकल्वा हागागि ई मूरुकु ई मूरुकु क्यान्सल आयितु मूरोंदले 3 वन्स 3 वन्स -1 उळितु +1 उळितु अंद्रे उत्तर एनु बंतु 0 सो अवरु एनु केळिदरु ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸಿದ ಬಹುಪದೋಕ್ತಿಗಳ ಶೂನ್ಯತೆಗಳೇ ಎಂದು ಪರಿಶೀಲಿಸಿ ಹೌದು ಅಂತ ಬರಿಬೇಕು ಹೌದು ಮುಂದೆ ಏನು ಬರೀತೀರಾ -1/3 3x +1 ರ ಶೂನ್ಯತೆ ನಾನು ನೆಕ್ಸ್ಟ್ ಲೆಕ್ಕಕ್ಕೆಲ್ಲ ಬರೆಯಲ್ಲ ನೀವೇ ಬರಿಬೇಕು ಇಲ್ಲೊಂದು ಸಾರಿ ಹೇಳ್ತಾ ಇದೀನಿ ಶೂನ್ಯತೆ ಯಾಗಿದೆ ಹೌದು ಅಂತ ಬರಿಬೇಕು ಗೊತ್ತಾಯ್ತಾ 0 ಬಂದ್ರೆ ಮಾತ್ರ ಇಲ್ಲ ಅಂದ್ರೆ ನೀವು ಅದನ್ನ ಇಲ್ಲ ಅಂತ ಬರಿಬೇಕಾಗುತ್ತೆ ಓಕೆನಾ ಮುಂದಿನ ಲೆಕ್ಕ ನೋಡೋಣ ಹಾಗಾದ್ರೆ ಕೊನೆಯ ಲೆಕ್ಕ ನಿಮಗೆ ಹೋಮ್ ವರ್ಕ್ ಕೊಡ್ತೀನಿ ಅದನ್ನ ನೀವು ಮಾಡಬೇಕು ಸೋ ಮುಂದಿನ ಲೆಕ್ಕ ಈ ತರ ಇದೆ p of x is equal to 5x minus pi ಅಂತ ಇದೆ ಹೌದಾ ಸೋ ಈ 5x minus pi ಅದೇನಾದರೂ ಕೊಟ್ಟಿರಲಿ ನನಗೆ ಒಂದು ಸ್ಟೂಡೆಂಟ್ ಒಬ್ಬರು ಕೇಳಿದ್ರು ಸರ್ ಇದು ನನಗೆ ತಿಳಿತಾ ಇಲ್ಲ ನನಗೆ ಇದು ಗೊತ್ತಾಗ್ತಾ ಇಲ್ಲ ಐ ಕಾಂಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಅಂತ ನೀವು ತಲೆನೇ ಕೆಡಿಸ್ಕೋಬೇಡಿ ಇದರ ಮುಂದೆ ಕೊಟ್ಟಿರತಕ್ಕಂತ x ವ್ಯಾಲ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಆಗ p ಆಫ್ 4/5 ಆಗುತ್ತೆ ಹೌದಾ ಇಸ್ ಈಕ್ವಲ್ ಟು 5 ಇಂಟು x ಜಾಗದಲ್ಲಿ ಏನಾಗಬೇಕು 4/5 ಓಕೆನಾ ಮೈನಸ್ ಪೈ ಅದೇನಾದರೂ ಇರಲಿ ನಮಗೆ ಯಾಕೆ ಈ 5 ಒನ್ಸ್ 5 ಒನ್ಸ್ ಕ್ಯಾನ್ಸಲ್ ಆಯ್ತಲ್ವಾ ನ್ಯೂಮರೇಟರ್ ಡಿನೋಮಿನೇಟರ್ ಮತ್ತೆ ಪಕ್ಕ ಪಕ್ಕ ಇರೋದು ಕ್ಯಾನ್ಸಲ್ ಮಾಡಬೇಡಿ ಇದು ನ್ಯೂಮರೇಟರ್ ಇದು ಡಿನೋಮಿನೇಟರ್ ಏನಿಲ್ಲ ಅಂದ್ರೆ 1 ಇರುತ್ತೆ ಸೋ ಇವೆರಡರಿಂದ ಕ್ಯಾನ್ಸಲ್ ಆಗ್ತದೆ ಇಂಟು ಇದ್ರೆ ಮಾತ್ರ ಸೋ ಇಲ್ಲಿ 4 ಹಾಗೆ ಉಳಿತು ಓಕೆನಾ ಮೈನಸ್ ಪೈ ಇಷ್ಟೇ ಆನ್ಸರ್ ಆದರೆ ಅಲ್ಲಿ ನಮಗೆ ಬೇಕಾಗಿದ್ದಂತದ್ದು ಪ್ರಶ್ನೆಯಲ್ಲಿ ಏನು ಕೇಳಿದ್ರು ನಮಗೆ ಅದು ಶೂನ್ಯತೆ ಆಗಿದೆಯೇ ಇಲ್ವೇ ಅಂತ ಕೇಳಿದ್ರು ಸೋ ಅದು ಶೂನ್ಯತೆ ಆಗಿದೆಯಾ ಅಂತ ನಾವು ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ ಸೋ ಇಷ್ಟೇ ಉತ್ತರನೇ ನಮಗೆ ಇದು 0 ಬರೋದಿಲ್ಲ ಯಾಕಂದ್ರೆ ಪೈ ವ್ಯಾಲ್ಯೂ ಏನಾಗುತ್ತೆ 4. ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ ಅಂದ್ರೆ 22/7 ಆಗುತ್ತೆ ಸೋ ಅದರಿಂದ 4 ಇಂದ ಅದನ್ನ ಮೈನಸ್ ಮಾಡಿದಾಗ ಖಂಡಿತ 0 ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ 22/7 ಇಸ್ ನಾಟ್ ಈಕ್ವಲ್ ಟು 4 ಇಫ್ ದ ವ್ಯಾಲ್ಯೂ ಆಫ್ ಪೈ ಇಸ್ 4 ದೆನ್ ಇಟ್ ವಿಲ್ ಬಿ 0 ಅಂದ್ರೆ ಅದು 0 ಆಗ್ತಾ ಇತ್ತು ಹಾಗಾಗಿ ಇಲ್ಲ ಇದು x ಇದರ ಒಂದು ಶೂನ್ಯತೆ ಅಲ್ಲ ಅಂತ ನೀವು ಬರಿಬಹುದು ಓಕೆ ನೆಕ್ಸ್ಟ್ ನೋಡೋಣ ಮುಂದಿನ ಲೆಕ್ಕ p of x ಕೊಟ್ಟಿದ್ದಾರೆ ಮತ್ತೆ x is equal to 1 ಮತ್ತೆ -1 ಎರಡು ಕೂಡ ಚೆಕ್ ಮಾಡೋಣ ಮೊದಲು 1 ತಗೊಳ್ಳೋಣ p of 1 is equal to 1 square minus 1 1 square ಅಂದ್ರೆ 1 minus 1 0 ಆಯ್ತಲ್ಲ ಹೌದು ಅಂತ ಬರಿಬಹುದು ನೀವು ಇಲ್ಲಿ ಹೌದು 1 x square minus 1 ರ ಶೂನ್ಯತೆ ಆಗಿದೆ ಹೌದಾ ನೆಕ್ಸ್ಟ್ ಇಲ್ಲಿ p of minus 1 ತಗೊಳ್ಳಿ ಅವಾಗ x square minus 1 ಇದಿದು minus 1 square minus 1 ಆಗುತ್ತೆ minus into minus plus ಆಗುತ್ತೆ 1 minus 1 ಇದು ಕೂಡ 0 ಆಗುತ್ತೆ ಇದು ಕೂಡ ಹೌದು minus 1 x square minus 1 ರ ಶೂನ್ಯತೆ ಅಂತ ನೀವು ಬರಿಬಹುದು ಸೋ ನೆಕ್ಸ್ಟ್ ಹಾಗೆ ಮುಂದಿನ ಲೆಕ್ಕವನ್ನ ನೋಡೋಣ ಅದೇ ತರನೇ ಇದೆ ಇಲ್ಲಿ ಸೋ ಇದು ಈಜಿ ಆಗಿದೆ ನೀವು ಕಂಡುಹಿಡಿಯಬಹುದು x ಜಾಗದಲ್ಲಿ 1 minus 1 ಮತ್ತೆ 2 ಇವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಮೊದಲಿಗೆ minus 1 ಹಾಕೋಣ 0 ಬರುತ್ತಾ ನೋಡೋಣ is equal to minus 1 plus 1 minus 1 minus 2
ಇಲ್ಲಿ ಮೈನಸ್ ಒನ್ ಪ್ಲಸ್ ಒನ್ ಗೆಟ್ಸ್ ಕ್ಯಾನ್ಸಲ್, ಝೀರೋ ಮಲ್ಟಿಪ್ಲೈಡ್ ಬೈ ಮೈನಸ್ ತ್ರೀ ಆಗುತ್ತೆ. ಅಂದರೆ ಝೀರೋನೇ ಅಲ್ವಾ, ಝೀರೋಯಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದ್ರು ಕೂಡ ಝೀರೋ. ಇದು ಹೌದು ಮೈನಸ್ ಒಂದು, ಇದರ ಶೂನ್ಯತೆ ಆಗಿದೆ. ನೆಕ್ಸ್ಟು ಅದೇ ಈಕ್ವೇಷನ್ ಬರೀತೀನಿ, ಎಕ್ಸ್ ಪ್ಲಸ್ ಒನ್, ಈಗ ಎರಡು ಹಾಕಿ ಚೆಕ್ ಮಾಡ್ಬೇಕು ನಾವು. ಎಕ್ಸ್ ಮೈನಸ್ ಟೂ, ಪಿ ಆಫ್ ಟೂ ಕಂಡುಹಿಡಿಯೋಣ. ಸೊ ಟೂ ಪ್ಲಸ್ ಒನ್, ಟೂ ಮೈನಸ್ ಟೂ, ಓಕೆನಾ. ಸೊ ಟೂ ಪ್ಲಸ್ ಒನ್ ಅಂದರೆ ತ್ರೀ ಆಗುತ್ತೆ, ಟೂ ಮೈನಸ್ ಟೂ ಅಂದರೆ ಝೀರೋ ಆಗುತ್ತೆ. ಝೀರೋಯಿಂದ ತ್ರೀನ ಗುಣಿಸಿದ್ರೆ ಝೀರೋನೇ ಬರುತ್ತೆ, ಇದು ಕೂಡ ಹೌದು. ಎರಡು ಅಂತಕ್ಕಂಥದ್ದು ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಮೈನಸ್ ಟೂ, ಅದರ ಶೂನ್ಯತೆ ಆಗಿದೆ ಅಂತ ನೀವು ಬರಿಬೇಕು. ನಾನು ಆಗಲೇ ಹೇಳಿದೆ, ನಾನು ಬರೆಯಲ್ಲ ನೀವು ಬರಿಬೇಕು ಅಂತ. ಸೊ ನೀವು ಪರೀಕ್ಷೆಯಲ್ಲಿ ಬರೀಲೇಬೇಕು, ಹಾಗಾಗಿ ಅದನ್ನು ನೀವು ನೆನಪಿಟ್ಕೊಳ್ಳಿ. ಸೊ ಇನ್ನು ಮುಂದಿನ ಲೆಕ್ಕ, ಐದನೇ ಲೆಕ್ಕವನ್ನು ನೋಡೋಣ. ಇಲ್ಲಿ ಕೂಡ ಎಕ್ಸ್ ವ್ಯಾಲ್ಯೂ ಝೀರೋ ಕೊಟ್ಟಿದ್ದಾರೆ, ನಾವು ಪಿ ಆಫ್ ಝೀರೋ ಕಂಡಿಡಿಯೋಣ. ಝೀರೋ ಸ್ಕ್ವಯರ್ ಅಂತಂದರೆ ಏನು, ಝೀರೋನೇ ಬರುತ್ತೆ, ಹಾಗಾಗಿ ಇದು ಕೂಡ ಹೌದು. ಸೊನ್ನೆಯು ಎಕ್ಸ್ ಸ್ಕ್ವಯರ್ನ ಶೂನ್ಯತೆ ಆಗಿದೆ. ಹಾಗೆ ಇನ್ನೊಂದು ಲೆಕ್ಕ, ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ ಎಕ್ಸ್ ಪ್ಲಸ್ ಎಮ್ ಅಂತ ಕೊಟ್ಟಿದ್ದಾರೆ. ಅವ್ರು ಏನಾದರೂ ಕೊಡಲಿ, ನೀವು ಇಲ್ಲಿ ಎಕ್ಸ್ ಈಕ್ವಲ್ ಟು ಮೈನಸ್ ಎಮ್ ಬೈ ಟಿ ಅಂತ ಕೊಟ್ಟಿದ್ದಾರೆ, ಹಾಗೆ ಮಾಡಿ ಪಿ ಆಫ್ ಮೈನಸ್ ಎಮ್ ಬೈ ಟಿ, ಓಕೆನಾ. ಸೊ ಇಲ್ಲಿ ಅದನ್ನೇ ಅದೇ ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದು ಟಿ ಅಲ್ಲ, ಎಲ್ ಅಂತ ತಗೊಳ್ಳಿ ಇದನ್ನು. ಸೊ ದಿಸ್ ಇಸ್ ನಾಟ್ ಟಿ, ದಿಸ್ ಇಸ್ ಎಲ್, ದಿಸ್ ಇಸ್ ಆಲ್ಸೋ ಎಲ್, ಓಕೆನಾ. ಇದು ಎಲ್ ಅದು, ಸ್ಮಾಲ್ ಎಲ್, ಅದಕ್ಕೆ ಈ ಥರ ಇದೆ. ಸೊ ನಾನು ಕನ್ಫ್ಯೂಸ್ ಮಾಡ್ಕೊಂಡು ಟಿ ಬರೆದಿದ್ದೆ, ಇರಲಿ. ಸೊ ಈಗ ಮೈನಸ್ ಎಮ್ ಬೈ ಟಿ ಅಂತ ಇದೆ, ಹೌದಾ. ಇದನ್ನು ನೀವು ಇಲ್ಲಿ ಎಲ್ ಹಾಗೆ ಬರೀರಿ, ಎಕ್ಸ್ ಜಾಗದಲ್ಲಿ ಮೈನಸ್ ಎಮ್ ಬೈ ಎಲ್ ಅಂತ ಬರೀರಿ, ಪ್ಲಸ್ ಎಮ್ ಅನ್ನು ಹಾಗೆ ಬರೀರಿ. ಎಕ್ಸ್ ಜಾಗದಲ್ಲಿ ಮಾತ್ರ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ. ಈಗ ಇ ಎಲ್ ಇ ಎಲ್ ಕ್ಯಾನ್ಸಲ್ ಆಯಿತು, ಮೈನಸ್ ಎಮ್ ಪ್ಲಸ್ ಎಮ್ ಉಳಿತು, ಅಂದರೆ ಖಾಲಿ ಅಲ್ವಾ. ಮೈನಸ್ ಎಮ್ ಪ್ಲಸ್ ಎಮ್ ಆಬ್ವಿಯಸ್ಲಿ ಕ್ಯಾನ್ಸಲ್ ಆಗ್ತವೆ, ಎರಡು ಕೂಡ ಋಣ ಚಿಹ್ನೆ ಒಂದು ಧನ ಚಿಹ್ನೆ ಇದ್ರೆ ಇದಾಗುತ್ತೆ. ಸೊ ಹಾಗಾಗಿ ಹೌದು, ಮೈನಸ್ ಎಮ್ ಬೈ ಎಲ್ ಅಂತಕ್ಕಂಥದ್ದು ಎಲ್ ಎಕ್ಸ್ ಪ್ಲಸ್ ಎಮ್ನ ಶೂನ್ಯತೆ ಆಗಿದೆ ಅಂತ ನೀವು ಈಸಿಯಾಗಿ ಹೇಳ್ಬೋದು. ಸೊ ಹಾಗೆ ನಿಮಗೆ ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾರೆ, ಇದೊಂದು ನಾನು ಮಾಡ್ತೀನಿ, ಮುಂದಿನ ಲೆಕ್ಕ ನೀವು ಇದನ್ನು ಹೋಮ್ವರ್ಕನ್ನು ಮಾಡಬೇಕು, ಓಕೆನಾ. ಸೊ ಇದರಲ್ಲಿ ಮೈನಸ್ ಒನ್ ಬೈ ರೂಟ್ ತ್ರೀ ನಾನು ತೋರಿಸ್ಕೊಡ್ತೀನಿ, ಟೂ ಬೈ ರೂಟ್ ತ್ರೀ ನೀವು ಮಾಡಿ. ಸೊ ಪಿ ಆಫ್ ಮೈನಸ್ ಒನ್ ಬೈ ರೂಟ್ ತ್ರೀ ಹಾಗೆ ಬರ್ಕೊಳ್ತೀನಿ, ಈಸ್ ಈಕ್ವಲ್ ಟು ಮೂರು ಹಾಗೆ ಬರ್ಕೊಳ್ತೀನಿ. ಎಕ್ಸ್ ಸ್ಕ್ವಯರ್ ಅಂದರೆ ಮೈನಸ್ ಒನ್ ಬೈ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಮೈನಸ್ ಒಂದು. ಇಲ್ಲಿ ನೀವು ಬಹಳ ಕೇರ್ಫುಲ್ಲಾಗಿ ಗಮನಿಸಬೇಕಾಗಿರೋದು ಒಂದು ವಿಚಾರ ಏನಪ್ಪ ಅಂದರೆ, ತುಂಬ ಜನ ವಿದ್ಯಾರ್ಥಿಗಳು ಈ ಒಂದು ಪ್ರಾಬ್ಲಮ್ನ ಮಿಸ್ಟೇಕ್ ಮಾಡ್ತೀರಾ. ಸೊ ಹೇಗೆ ನೀವು ಮಿಸ್ಟೇಕ್ ಮಾಡ್ತೀರಾ ಅಂತ ನಾನು ತೋರಿಸ್ತೀನಿ. ಮೊದಲು ನಾನು ಮಿಸ್ಟೇಕ್ ಮಾಡಿ ತೋರಿಸ್ತೀನಿ, ಆಮನಂತರ ನೀವು ಅದನ್ನು ಮಾಡಬೇಡಿ ಅಂತ, ಇಲ್ಲ ನಾನು ನೇರವಾಗಿ ತೋರಿಸ್ತಾ ಹೋಗ್ತೀನಿ ಎಲ್ಲಿ ಮಿಸ್ಟೇಕ್ ಅಂತ ಪಾಯಿಂಟ್ ಔಟ್ ಮಾಡ್ತೀನಿ. ಸೊ ಮೂರನ್ನು ಹಾಗೆ ಬರೀರಿ, ಇಲ್ಲೊಂದು ಸೂತ್ರ ನಿಮ್ಗೆ ನೆನ್ಪಿಟ್ಕೋಬೇಕು, ಎ ಬೈ ಬಿ ಹೋಲ್ ಟು ದಿ ಪವರ್ ಆಫ್ ಎಮ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಬೈ ಬಿ ಟು ದಿ ಪವರ್ ಆಫ್ ಎಮ್, ಅಲ್ವಾ. ಸೊ ಈ ಸೂತ್ರ ಗೊತ್ತಿದೆಯಲ್ಲ, ಘಾತಾಂಕಗಳ ನಿಯಮ. ಅದರ ಪ್ರಕಾರ ಈ ಎರಡು ಮೈನಸ್ ಒಂದಕ್ಕೂ ಬರುತ್ತೆ, ರೂಟ್ ತ್ರೀಗೂ ಬರುತ್ತೆ, ಇದಕ್ಕೂ ಇದಕ್ಕೂ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ರೂಟ್ಗೂ ಸ್ಕ್ವಯರ್ಗೂ ಹೋಗುತ್ತೆ ಅಂತ. ತ್ರೀ ಮಾತ್ರ ಉಳಿತು, ತ್ರೀ ತ್ರೀ ಹೋಗುತ್ತೆ, ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಎರಡು, ತಪ್ಪು ಉತ್ತರ ಆಗಿಬಿಡುತ್ತೆ, ಹೌದಲ್ವಾ. ಹಾಗಾಗಿ ನಾವೇನು ಮಾಡಬೇಕು, ಮೈನಸ್ ಒಂದು ಸ್ಕ್ವಯರ್ ಡಿವೈಡೆಡ್ ಬೈ ರೂಟ್ ಮೂರು ಸ್ಕ್ವಯರ್ ಅಂತ ಬರೀಬೇಕು, ಮೈನಸ್ ಒಂದು. ಈಗ ನೋಡಿ, ಮೈನಸ್ ಒಂದು ಸ್ಕ್ವಯರ್ ಅಂತಂದರೆ ಪ್ಲಸ್ ಒಂದು ಆಗುತ್ತೆ. ಇಲ್ಲಿ ರೂಟ್ಗೂ ಈ ಸ್ಕ್ವಯರ್ಗೂ ಕ್ಯಾನ್ಸಲ್ ಆಗಿ ಬರೀ ಮೂರು ಉಳ್ಕೊಳ್ಳುತ್ತೆ, ಇದಿಷ್ಟು ಆದ ನಂತರ ಮೈನಸ್ ಒಂದು, ಇದಕ್ಕೂ ಇದಕ್ಕೂ ಕ್ಯಾನ್ಸಲ್ ಆಯಿತು. ತ್ರೀ ಒನ್ಸ ತ್ರೀ ಒನ್ಸ ಒನ್ ಮೈನಸ್ ಒನ್, ದಟ್ ಈಸ್ ಝೀರೋ. ಹೌದು, ಮೈನಸ್ ಒನ್ ಬೈ ರೂಟ್ ತ್ರೀ, ತ್ರೀ ಎಕ್ಸ್ ಸ್ಕ್ವಯರ್ ಮೈನಸ್ ಒಂದರ ಶೂನ್ಯತೆ ಆಗಿದೆ ಅಂತ. ಸೊ ಈ ಫಾಲೋ ಅಪ್ ಮಾಡಿದ್ರಲ್ಲ ರೂಲ್ಸು, ಈ ಸೂತ್ರವನ್ನು ಬಳಸಿ. ಸೊ ನೀವು ಕನ್ಫ್ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ, ಇಲ್ಲಿ ಸರಿಯಾಗಿ ಸೂತ್ರವನ್ನು ನೀವು ಘಾತಾಂಕಗಳ ನಿಯಮ ಗೊತ್ತಿಲ್ಲ ಅಂದರೆ ನೀವಿಲ್ಲಿ ತಪ್ಪು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಟೂ ಬೈ ರೂಟ್ ತ್ರೀಗೆ ಕಂಡುಹಿಡೀರಿ ನೀವು ಶೂನ್ಯತೆ ಆಗುತ್ತೆ ಇಲ್ಲ ಅಂದ್ಬಿಟ್ಟು. ದಿಸ್ ಈಸ್ ಹೋಮ್ವರ್ಕ್ ಫಾರ್ ಯು. ಹಾಗೆಯೇ ಇನ್ನೊಂದು ಲೆಕ್ಕ ಇದೆ, ಇದು ಕೂಡ ನಿಮಗೆ ಹೋಮ್ವರ್ಕು, ಮಾಡಿ ನೀವು ಕಂಡುಹಿಡೀರಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಪ್ಲಸ್ ಒನ್, ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬೈ ಟು. ಎಕ್ಸ್ ಜಾಗದಲ್ಲಿ ಒನ್ ಬೈ ಟು ಆಗಿ ಟೂ ಟೂ ಗೆಟ್ಸ್ ಕ್ಯಾನ್ಸಲ್, ಹೌದಲ್ವಾ. ಏನು ಉಳಿತದೆ, ಒನ್ ಅಷ್ಟೇ ಉಳಿತದೆ, ಒನ್ ಪ್ಲಸ್ ಒನ್ ಟೂ ಆಗುತ್ತೆ, ಇಲ್ಲ ಅಂತ ನೀವು ಈಸಿಯಾಗಿ ಬರಿಬೋದು. ಹಾಗೆ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೋದು. ಮಾಡ್ತಿರಲ್ಲ ಲೆಕ್ಕನ, ಸೊ ಏನು ಕನ್ಫ್ಯೂಷನ್ ಇಲ್ಲ ನಿಮಗೆ. ಸೊ ನೆಕ್ಸ್ಟ್ ಮೈನ್ಗೆ ಹೋಗ್ತೀನಿ, ಮುಂದಿನ ಲೆಕ್ಕಗಳನ್ನು ನೋಡೋಣ. ಸೊ ಇಲ್ಲಿ ಏನಾಗಿದ್ದಾವೆ, ಈ ಲೆಕ್ಕ ಯಾವ ಥರ ಇದೆ, ನಾಲ್ಕನೇ ಮೈನು ಅಂತೇಳಿ ನೋಡೋದಾದರೆ, ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ದಿಸ್ ಇಸ್ ಲಾಸ್ಟ್ ಮೈನ್ ಇನ್ ಎಕ್ಸಸೈಸ್ 2.2, 2.2 ಇದು ಕೊನೆಯ ಅಭ್ಯಾಸ, ಕೊನೆಯ ಪ್ರಶ್ನೆಗಳು. ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ನೀವು ಅದನ್ನು ಝೀರೋಗೆ ಈಕ್ವೇಟ್ ಮಾಡ್ಕೊಳ್ಳಿ,
आग एक्स वैल्यू निम्ह बरते अदे अदर वो शून्यते अंत ईजी हेलबूद सो मातीर नोड़ोण तोर्ता हिनी नहीं अंतु नहीं फाइंड आउट ऐखी मदल के नावेमु को वैल्यून पी आफ एक्स इज ईक्वल टू जीरो तक ओके नेक्स्ट पी आफ एक्स अरे एक्स प्लस ईजीक्वल टू सोने एक्स इजीक्वल टू ई कड़े हादसे मैनस एल एच एस आर एच एस कल्सा प्लस मैनस मैनस प्लस आगते इशे उत्तर शून्यते इजीक्वल टू मैनस इले कूड़ा पी आफ एक्स इजीक्वल टू जीरो तक अरे एक्स मैनस फाइव इजीक्वल टू जीरो सो एक्स इजीक्वल टू फाइव अच्छे बंद प्लस फाइव आगते नोड़ी सिंपल एजी आगे बंतु सो ऐन कष्ट ನೀವು ಕೂಡ ಮಾಡಬಹುದು ಮುಂದಿನ ಲೆಕ್ಕ ನೋಡೋಣ ಸೋ ನೆಕ್ಸ್ಟ್ ಕ್ವೆಶ್ಚನ್ ಥರ್ಡ್ ಕ್ವೆಶ್ಚನ್ ಇದು ಒಟ್ಟು 7 ಇದಾವೆ ಇದರಲ್ಲಿ ಲೆಕ್ಕಗಳು p(x) = 2x + 5 ಅಂತ ಇದೆ ಸೋ ಇಲ್ಲಿ ನೀವು ನಾನು ಆಗಲೇ ಹೇಳಿದಂಗೆ p(x) = 0 ಅಂದ್ರೆ 2x + 5 = 0 ಆಗುತ್ತೆ 2x = - 5 ಆಗುತ್ತೆ x = ಇದು ಪ್ಲಸ್ ಬಿಕಮ್ ಮೈನಸ್ 2 ಇದು ಡಿವೈಡೆಡ್ ಬೈ ಆಗುತ್ತೆ ಇಂಟು ಇದ್ರೆ ಡಿವೈಡೆಡ್ ಬೈ ಆಗುತ್ತೆ ಸೋ x ನ ಬೆಲೆ - 5/2 ಆಯ್ತು सो मुंदिन लेक्क फास्ट आयतो अंत निमगे अनिसबहुदु आदरू कूड इवु सिंपल आगिरोद्रिंद नानु निमगे तिळिसिकोड्ता इदीनि प्लस इदिद्दु ईक्वल्स इंद आचेगे शिफ्ट आदाग मैनस आगुत्ते मैनस इदिद्दु प्लस आगुत्ते इंटू इद्रे अदु डिवाइडेड बै आगुत्ते इरुवंत संख्येगे डिवाइडेड बै आगुत्ते नोडि 2 इंटू एक्स इदे मैनस 5 ई कडे रईट हैंड सैड इदे अदक्के डिवाइडेड बै आगुत्ते कन्फ्यूज माड्कोबेडि नेक्स्ट डिवाइडेड बै इरोदु एनागुत्ते इंटू आगुत्ते ओकेना सो सिंपल आगे नीवु ई रूल अन्नु तिळ्कोंडिरबेकागुत्ते ट्रांसफर ट्रांसफर रूल अंत हेळि नावु करितीवि कन्नडदल्ली अदन्न सॉरी इंग्लिश अल्ली सो इदन्न नीवु एनु माडबेकागुत्ते नियमगळन्नु सरियागि पालने माडिद्रे मात्र लेक्कगळु बरुत्ते इन्नु मुंदिन लेक्क इदनु कूड एनादरू इरलेदु p(x) = 0 अन्कोळ्ळि 3x - 2 = 0 इदन्न 0 गे ईक्वल माड्कोंडिदीनि 3x = - 2 आकडे होद्रे हेळि + 2 x = एनागुत्ते 2/3 आगुत्ते ನಾನಾಗ್ಲೇ ನಿಮಗೆ ರೂಲ್ಸ್ ಅನ್ನು ಹೇಳಿದೆ ಇಂಟು ಇದ್ರೆ ಡಿವೈಡೆಡ್ ಬೈ ಆಗುತ್ತೆ ಸೋ ಇನ್ನು ಎರಡು ಪ್ರಶ್ನೆಗಳು ಉಳಿತು ಈ ಒಂದು ಮೈನ್ ಅಲ್ಲಿ ಸೋ ಅದರಲ್ಲಿ ಆ ಎರಡು ಮೂರು ಪ್ರಶ್ನೆಗಳು ಉಳಿದಿದೆ ನೀವು ನೋಡ್ತಾ ಇರಬಹುದು ಸೋ ಮೂರು ಪ್ರಶ್ನೆಯಲ್ಲಿ ನಾನು ನಿಮಗೆ ಯಾವುದಾದರೂ ಎರಡು ಪ್ರಶ್ನೆಯನ್ನು ತಿಳಿಸ್ಕೊಡ್ತೀನಿ ಸೋ ಇದು ನೀವು ಮಾಡ್ತಿರಲ್ಲ 3x = 0 ಇಲ್ಲ ನಾನು ತೋರಿಸ್ಬಿಡ್ತೀನಿ p(x) = 0 ಸೋ 3x = 0 x = 0/3 ಸರ್ 0/3 ಅಂದ್ರೆ ಏನು 0 ನ 3 ಭಾಗ ಮಾಡಿದ್ರೂ 0 ನೇ ಬರುತ್ತೆ सो 0 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು 0 ನೇ 0 ಇಂದ ಏನ ಡಿವೈಡೆಡ್ ಬೈ ಮಾಡಿದ್ರು ಕೂಡ 3 ನ 0 ಇಂದ ಡಿವೈಡ್ ಅಂದ್ರೆ 0 ನ 3 ಸರಿ ಭಾಗಿಸಿ ಅಂದಂಗ ಆಯ್ತದು ಸೊ ದಟ್ ಇಸ್ 0 ಸೊ ವ್ಯಾಲ್ಯೂ ಬಂದು 0 ಆಯ್ತು ಹಾಗೆ ಇಲ್ಲೊಂದು ಲೆಕ್ಕ ಇದೆ ax ಅಂತ ಇದೆ a ಇಸ್ ನಾಟ್ ಈಕ್ವಲ್ ಟು 0 ಇದನ್ನ ಕೂಡ ನಾವು ax = 0 x = 0 ಡಿವೈಡೆಡ್ ಬೈ a ಅಂತ ಬರೆಯಬಹುದು ಅಂದ್ರೆ ಇದು ಕೂಡ 0 ನೇ ಆಗುತ್ತೆ ಡೋಂಟ್ ವರಿ सो ऐनादरू इरली अदु डिनोमिनेटर 0 आगुत्ते इन्नु कोनेय लेक्क इदे सो नीवु माड्तीरा इल्ली नाने तोरिस्बिडतीनि याकंद्रे इल्ली निमगे स्वल्प कन्फ्यूज आगबहुदु अंत p(x) = cx + d अंत इदे हौदल्ल सो इल्ली c इस नॉट इक्वल टू 0 ओके c एंड d इवुगळु वास्तव संख्येगळु अंत वास्तव संख्येगळु अंद्रे एनु अवु नेचुरल नंबर्स होगुदु होल नंबर्स होगुदु स्वाभाविक संख्येगळु पूर्ण संख्येगळु पूर्णांकगळु ಮತ್ತೆ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಎಲ್ಲವನ್ನೂ ಸೇರಿ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರೀತೀವಿ ವಾಸ್ತವ ಸಂಖ್ಯೆಗಳ ಗಣ ನಿಮಗೆ ಗೊತ್ತಿರಬಹುದು ಸೋ ಏನಾದರೂ ಇರಲಿ ನಮಗೆ c ಮತ್ತು d ನಾವು ಇಲ್ಲಿ ಕೊಟ್ಟಿರುವಂತ ನಮಗೆ ರೂಲ್ ಗೊತ್ತಿದೆ p(x) = 0 ಅಂದ್ರೆ cx + d = 0 ನಮಗೆ x ವ್ಯಾಲ್ಯೂ ಬೇಕಾಗಿರೋದ್ರಿಂದ cx = - d ಆಯ್ತು ಸೋ x = - d/c ಆಯ್ತು ಆಗ್ಲಿ ಏನಾದರೂ ಬರಲಿ ನಮ್ಮ ರೂಲ್ಸ್ ಅನ್ನು ನಾವು ಫಾಲೋ ಅಪ್ ಮಾಡ್ತೀವಿ ಸೋ ಇದಿಷ್ಟು ಎಕ್ಸರ್ಸೈಸ್ ನಂಬರ್ 2.2 ಆಯ್ತು ಮುಂದಿನ ವಿಡಿಯೋದಲ್ಲಿ 2.3 ಅನ್ನು ನಿಮ್ಮೊಂದಿಗೆ ತಗೊಂಡ್ಬರ್ತೀನಿ ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಿಮ್ಮ ಮನೆ ಅಕ್ಕಪಕ್ಕ ಅಥವಾ ನಿಮ್ಮ ನಿಮಗೆ ಗೊತ್ತಿರತಕ್ಕಂತಹ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಇದು NCERT ಸಿಲೆಬಸ್ ಆಗಿರೋದ್ರಿಂದ ಪ್ರತಿಯೊಬ್ಬ ಸ್ಪರ್ಧಾತ್ಮಕ ಪರೀಕ್ಷೆ ಹುದ್ದೆ ಎಸ್ಪೆಷಲಿ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಅದು ಮುರಾರ್ಜಿ ದೇಸಾಯಿ ಆಗಿರ್ಬೋದು ಅಥವಾ ನೀವು ಮಾಮೂಲು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಅಥವಾ TET ಪತ್ರಿಕೆ 1 ಪತ್ರಿಕೆ 2 ಇಬ್ಬರಿಗೂ ಕೂಡ ಎಲ್ಲರಿಗೂ ಕೂಡ ಇದು ನೆರವಾಗುತ್ತೆ ನಿಮ್ಮತ್ರ ಟೆಕ್ಸ್ಟ್ ಬುಕ್ಸ್ ಇಲ್ಲ ಅಥವಾ ನಿಮಗೆ ಸಮಯ ಇಲ್ಲ ಅಂದಾಗ ನೀವು ಯಾವಾಗ ಬೇಕಾದರೂ ಈ ಒಂದು ವಿಡಿಯೋವನ್ನು ನೋಡಿಕೊಂಡು ನೀವು ಕಲಿಯಲಿಕ್ಕೆ ಚಾನ್ಸ್ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ